ನಾರಿಗೆ ಗುಡವೇ ಸಿಂಗಾರ, ನಾರಿಗೆ ಗುಡವೇ ಸಿಂಗಾರ. ಹರೋಂ ಶಿವ ಶಿವ ಶಂಭುರಾತ್ಮ ಪ್ರವರ್ತಮಾನ ಶ್ರ ಬ್ರಹ್ಮ ಅಗೋಚರ ಅಪ್ರತಿಮ ಎಲ್ಲ ಭಕ್ತಾದಿಗಳಿಗೆ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ಈ ಒಂದು ಬಸವ ಜಯಂತಿ ಅಂಗವಾಗಿ ಬಸನಗೌಡನ ಕಾಂಗ್ರೆಸ್ ತರ್ತೀನಿ ಅಂತೇಳಿ, ಅದಕ್ಕೆ ನಾ ಹೇಳಿದೆ ನೀವೇ ಬರ್ರಿ, ನಿಮ್ಮನೇ ಉಪಮುಖ್ಯಮಂತ್ರಿ ಮಾಡೋಣ ಕರ್ನಾಟಕದ ಮಾಡ್ತೀವಿ, ಅದಕ್ಕೇನೆ ಆಗಲಿ ಒಳ್ಳೆ ನಮ್ಮ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಒಳ್ಳೇದಾಗ್ತಿದ್ರೆ ನಾವೆಲ್ಲ ತ್ಯಾಗ ಮಾಡಕ್ಕೆ ತೇರದಿ. ನಾನೇನು ಪ್ರಯತ್ನ ನಾ ಮಾಡೋದಿಲ್ಲ, ಅವರಾಗೆ ಅವರ ಭಾವನೆ ವ್ಯಕ್ತಪಡಿಸಿದ್ರೆ ನೋಡೋಣ, ಆದರೆ ಅವರಿಗೆ ಬಂದ್ರೂ ಸಹಿತ ನಮಗೆ ನನಗೆ ಸಿಗುದ ಅಧಿಕಾರನೂ ಅವ್ರಿಗೆ ಬಿಡ್ಲಿಕ್ಕೆ ನಾ ತಯಾರಿದ್ದೀನಿ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಏನು ಯಾವಾಗ ಆ ಸರ್ಕಾರ ಬಿಡ್ತೈತೋ ಗೊತ್ತಿಲ್ಲ. 23 ನಂತರ ರಾಜ್ಯದಲ್ಲಿ ಭಾಳ ಬದಲಾವಣೆ ಆಗ್ತಾವೆ, ಸಿದ್ದರಾಮಯ್ಯನವ್ರನ್ನೇ ಮುಗಿಸ್ಬೇಕಾತಾರೆ ಕಾಂಗ್ರೆಸ್ನವ್ರು, ಇನ್ನು ಮುಖ್ಯಮಂತ್ರಿ ಎಲ್ಲಿ ಮಾಡ್ತಾರೆ? ಅವರು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಒಂದಾಗ್ಯಾರ, ಅವರಿಬ್ಬರು ಕೂಡಿ ಪಾಪ ಸಿದ್ದರಾಮಯ್ಯನವರು ಸೋಲಿಸಿದ್ರು ಮೈಸೂರು ಇದೇನು ನಮ್ಮ ಇದರಲ್ಲಿ ಅವ್ರ ಕ್ಷೇತ್ರದಲ್ಲಿ ಸೋಲಿಸಿ ಅವ್ರನ್ನ ಅವಮಾನ ಮಾಡಿ ಇವತ್ತು ಡಿ ಕೆ ಶಿವಕುಮಾರು ಮತ್ತು ಕುಮಾರಸ್ವಾಮಿ ಒಂದಾಗಿ ಅವರನ್ನು ತುಳಿಬೇಕಾತಾರೆ. ನಾ ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ಆದಷ್ಟು ಬೇಗನೆ ಈ ಸರ್ಕಾರ ಕೆಡೋದ್ರೆ ನಿಮ್ಮ ಭವಿಷ್ಯದ ಇಲ್ಕಂದ್ರಿಲ್ಲ. ಅವರು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಾರೆ, ದೇವೇಗೌಡರು ಹೇಳ್ತಾರೆ ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರಷ್ಟು ಹಿಂದೂ ಸಂಸ್ಕೃತಿಯನ್ನು ಪೂಜೆ ಮಾಡೋರು ಬಹುಶಃ ನಮ್ಮ ದೇಶದಲ್ಲಿ ಯಾವ ರಾಜಕಾರಣಿನೂ ಇಲ್ಲ. ಅದಕ್ಕೆ ನಿಮ್ಯಾಗ ದೇವೇಗೌಡರು ಕುಮಾರಸ್ವಾಮಿಯವರು ಹಿಂದೂ ಧರ್ಮದ ಬಗ್ಗೆ ಗೋ ಹತ್ಯೆ ಬಗ್ಗೆ ಅಸಹ್ಯ ಅಸಹ್ಯ ಮಾತಾಡೋದು ಬಿಡ್ಬೇಕಂತೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ ಇಬ್ಬರಿಗೂ ಅಪ್ಪ ಅಮ್ಮ. ಕನಿಷ್ಠ BJP 22-23 ಸೀಟ್ ಬರ್ತಾರೆ, 300ಕ್ಕಿಂತ ಹೆಚ್ಚು ಭಾರತದಲ್ಲಿ ಇವತ್ತು BJP ಸ್ವಂತ ಬಲದ ಮೇಲೆ ಸರ್ಕಾರ ಮಾಡ್ತದೆ. ಮತ್ತೆ ಪ್ರಧಾನಮಂತ್ರಿ ಆಗಿ ಶ್ರೀ ಮೋದಿಯವರು ಸೂರ್ಯ ಚಂದ್ರನಷ್ಟೇ ಸತ್ಯವಾಗಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಬೆಂಗಳೂರು ರಾಜಧಾನಿ ಇರೋದ್ರಿಂದ ಇಡೀ ದೇಶದ ಗಮನ ಸೆಳಿಬೋದು ಅಂತೇಳಿ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾರೆ, ಏನು ತಪ್ಪಿಲ್ಲ. ಮುಂದೆ ಬಸವಣ್ಣ ಇಲ್ಲಿ ಜನ್ಮ ತಾಳಿದ್ರೂ ಸಹಿತ ಇಡೀ ವಿಶ್ವಗುರು ಬಸವಣ್ಣ ಇರೋದ್ರಿಂದ ಇವತ್ತು ಬೆಂಗಳೂರಿನಲ್ಲಿ ಕೊಡ್ತಾರೆ, ಮುಂದೆ ಬರುವಂಥ ದಿವಸದಲ್ಲಿ ದಿಲ್ಲಿಯಲ್ಲಿ ಕೊಡ್ಬೋದು, ಅದರ ನಂತರ ವಾಷಿಂಗ್ಟನ್ದಲ್ಲಿ ಕೊಡ್ಬೋದು. ಅದಕ್ಕೇನು ವಿಶ್ವಗುರು ಬಸವಣ್ಣ ಅಂದಮೇಲೆ ವಿಶ್ವದಲ್ಲಿ ಎಲ್ಲ ಕಡೆ ಇರೋದ್ರಿಂದ ಎಲ್ಲಿ ಕೊಟ್ರೂ ಒಟ್ಟಾರೆ ಆ ಒಂದು ಪ್ರಶಸ್ತಿ ಗೌರವ ಬರಬೇಕಾದ್ರೆ ರಾಜ್ಯದ ರಾಜಧಾನಿ ದೇಶದ ರಾಜಧಾನಿಯಲ್ಲಿ ಕೊಡಬೇಕಾಗ್ತದೆ. ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ನಮ್ಮ ಈಗ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ
ಇದನ್ನು ಜಿಲ್ಲಾಡಳಿತ ಸಂಕ್ಷಿಪ್ತವಾಗಿ ಮಾಡಿದೆ. ಅದರ ಜೊತೆಗೆ ನಾವು ರಾಷ್ಟ್ರೀಯ ಬಸವ ಸೇನೆ ಮತ್ತು ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಸಿದ್ದೇಶ್ವರ ಸಂಸ್ಥೆ ಮತ್ತು ದಲಿತ ಸಂಘಟನೆಗಳು ಎಲ್ಲ ಬಸವಣ್ಣ ಅಂತಂದರೆ ಅವ ಎಲ್ರಿಗೂ ಸಲ್ಲುವಂಥವನು. ಬಸವ ತತ್ವ ಅಂತಕ್ಕಂಥದ್ದು ಇದು ಜಾಗತಿಕವಾದಂಥ ಧರ್ಮ, ಇದು ಲಿಂಗಾಯತ ಧರ್ಮ. ಇದು ಇಂಥ ಒಬ್ಬ ಮಹಾಪುರುಷನ ಜನ್ಮದಿನದ ಈ ಸಂದರ್ಭದಲ್ಲಿ ಬಸವ ಜಯಂತಿಯ ಶುಭಾಶಯಗಳನ್ನು ನಾಡಿನ ಜನರಿಗೆ ನಾನು ಹೇಳಿಕೆ ಬಯಸ್ತೇನೆ. ಸರ್ಕಾರ ಕೂಡ ಈಗ ಬಸವ ಜನ್ಮಸ್ಥಳದಲ್ಲಿ ಬಸವಣ್ಣನವರ ಸಂಬಂಧಪಟ್ಟಂತಹ ಯಾವುದೇ ಪುರಸ್ಕಾರಗಳಿರಲಿ, ಬಸವ ತತ್ವ ಮತ್ತು ಬಸವ ತತ್ವಕ್ಕೆ ತಮ್ಮ ಬದುಕನ್ನು ಸಮರ್ಪಿತ ಮಾಡಿಕೊಂಡವರಿಗೆ ಸಲ್ಲುವ ಗೌರವ ಅದು ಬೆಂಗಳೂರಿನಲ್ಲಿ ಸಲ್ಲುವುದಕ್ಕಿಂತ ಬಸವಣ್ಣನವರ ಜನ್ಮಸ್ಥಳದಲ್ಲಿ ಅಂಥವರನ್ನು ಕರೆದು ಆ ಪುಣ್ಯಭೂಮಿಯಲ್ಲಿ ಸತ್ಕರಿಸಿದರೆ ಬಹುಶಃ ಅದಕ್ಕೊಂದು ಬಹಳಷ್ಟು ಬಹಳ ಮಹತ್ವಪೂರ್ಣವಾದಂಥ ಅರ್ಥ ಮತ್ತು ಸಾರ್ಥಕತೆ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಧನ್ಯವಾದಗಳು. ಈಗ ಮೂಲಭೂತ ಸೌಲಭ್ಯಗಳ ಕೊರತೆ ಏನಿಲ್ಲ, ಆದರೆ ಅಲ್ಲಿ ನಿಮ್ಮ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀರಿ. ಅದನ್ನು ಮಾನ್ಯ ಗೃಹ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರ ಗಮನಕ್ಕೆ ತಂದು ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಚಿವರೊಂದಿಗೆ ಮಾತನಾಡಿಸಿ ಅಲ್ಲಿ ಒಬ್ಬ ಸೂಕ್ತ ಗೈಡನ್ನು ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿ ಹೇಳ್ತಕ್ಕಂಥ ಪ್ರವಾಸಿಗರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಮಾಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಸವೇಶ್ವರ ಭಾವಚಿತ್ರ ನಂತರ ಜಗದಗಲ ಮುಗಿಲ ಗಲ ಪವ ಭಯ ತಾರಕನಿ ನವ ಪದದಾಯಕ ಪ್ರಭು ವರ ಗುರು ಚರಣ ವಿಭೋ ಆರ್ಥಿಕ ಜನ ಸೌರ ಆರ್ಥಿಕ ಜಿಭೋ ಶರಣಾಲೋಲನು ಪರಮ ಪುರುಷನು ಕರುಣಾ ಸಿಂಧು ಗುರು ನಮ್ಮ ಧರ್ಮಗುರು ನಮ್ಮ ಧರ್ಮ ಸಂಹಿತೆ ಸಮಾನತೆ ವಚನ ಸಾಹಿತ್ಯ ಈ ಒಂದು ಉಪನ್ಯಾಸವನ್ನ ಹಾಗೂ ವಚನ ಸಂಗೀತವನ್ನ ಕೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಸನ್ಮಾನ್ಯ ಶ್ರೀ ಬಿ ಎಂ ಪಾಟೀಲ್ ರವರು ಒಂದು ವಚನ ಸಂಗೀತವನ್ನು ನೀಡ್ತಾರೆ.